ಸಿದ್ದರಾಮಯ್ಯನವರಿಗೆ ಕ್ಷೇತ್ರದ ಸಂಕಟವನ್ನು ಯಾರು ಉಂಟು ಮಾಡಿದ್ರು ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೌದಾ? ಈ ರಾಜಕೀಯ ಪಡಸಾಲೆಯಲ್ಲಿ ಹೌದಾಗಿದಾನೆ ಜಾಸ್ತಿ ಇರ್ತದೆ. ಕೆ ಎಚ್ ಮುನಿಯಪ್ಪನವರಿಗೆ ಸಿದ್ದರಾಮಯ್ಯನವರು ಚಕ್ಮೇಟ್ ಕೊಟ್ರ ಅಂತ. ಕೋಲಾರದಲ್ಲಿ ಸಿದ್ದರಾಮಯ್ಯನವರ ಸ್ಪರ್ಧೆಗೆ ಮುನಿಯಪ್ಪನವರದ್ದು ಬಹಳ ಅಸಹಕಾರ ಇತ್ತು. ಅವರದ್ದು ಹಳೆ ಸಮಸ್ಯೆಗಳು ಸಿಕ್ಕಾಪಟ್ಟೆ ಇದ್ದಾವೆ. ಕೋಲಾರದಿಂದ ಬಹುತೇಕ ವಾಪಸ್ಸಾಗ್ತಾರೆ ಸಿದ್ದರಾಮಯ್ಯನವರು. ಆಮೇಲೆ ಇನ್ ಆಲ್ ಪ್ರಾಬಿಬಲ್ ಪಾಸಿಬಿಲಿಟಿ ಅವರಿಗೆ ವರುಣನೇ ಗಟ್ಟಿ ಕ್ಷೇತ್ರ. ಸಿದ್ದರಾಮಯ್ಯನವರ ಸ್ಪರ್ಧೆಗೆ ಬೆಂಬಲಿಗರ ಮೂಲಕ ಆರಂಭದಿಂದಲೂ ಕೂಡ ಮುನಿಯಪ್ಪನವರು ವಿರೋಧ ವ್ಯಕ್ತಪಡಿಸಿಕೊಂಡು ಬರ್ತಾನೇ ಇದ್ದಾರೆ. ಸಿದ್ದರಾಮಯ್ಯನವರು ಕೋಲಾರಕ್ಕೆ ಬಂದರೂ ಕೂಡ ಮುನಿಯಪ್ಪನವರು ಬರ್ತಾ ಇರಲಿಲ್ಲ. ಹಾಗಾಗಿ ಏನಾದರೂ ಮಾಡಬೇಕಲ್ಲ ಅಂದ್ಬಿಟ್ಟು ಈಗ ಮುನಿಯಪ್ಪನವರಿಗೆ ಏಟಿಗೆ ಎದುರೇಟ್ ಕೊಡಬೇಕಲ್ಲ ಅಂತ. ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಬಿಟ್ಟು ಸಿದ್ದರಾಮಯ್ಯನವರ ಟೀಮು ಪ್ಲಾನ್ ಮಾಡ್ಕೊಳ್ತಾ ಇದೆ. ಏನು ಮಾಡ್ಕೊತದೆ? ಕೆ ಎಚ್ ಮುನಿಯಪ್ಪ ವಿರೋಧಿಯನ್ನೇ ಮುನ್ನೆಲೆಗೆ ತರೋದಕ್ಕೆ ಸಿದ್ದರಾಮಯ್ಯನವರ ಬಣ ತಂತ್ರವನ್ನು ರೂಪಿಸ್ತಾ ಇದೆ. ಮುನಿಯಪ್ಪನವರ ಸೋಲಿಗೆ ಕಾರಣವಾದಂಥ ವ್ಯಕ್ತಿ ಯಾರಿದ್ದಾರೆ ಅವರನ್ನೇ ನಿಲ್ಲಿಸುವ ಸಾಧ್ಯತೆ ಇದೆ. ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೊತ್ನೂರು ಮಂಜುನಾಥ್ ನಿಲ್ತಾರಾ? ಕೊತ್ನೂರು ಮಂಜುನಾಥನ್ನು ಕಣಕ್ಕಿಳಿಸೋದಕ್ಕೆ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಕೆ ಎಚ್ ಮುನಿಯಪ್ಪರ ರಾಜಕೀಯ ವಿರೋಧಿಯಾಗಿದ್ದಾರೆ ಕೊತ್ತನೂರು ಮಂಜುನಾಥು. ಅವರ ವಿರೋಧಿಯನ್ನೇ ನಿಲ್ಲಿಸ್ಬಿಟ್ರೆ ಹೆಂಗೆ? ಏಟಿಗೆ ಎದುರೇಟು ಕೊಟ್ಬಿಟ್ರೆ ಹೆಂಗೆ? ಮುಳ್ಳನ್ನು ಮುಳ್ಳಿಂದನೇ ತೆಗೆದುಬಿಟ್ರೆ ಹೆಂಗೆ? ಈಗಾಗಲೇ ಮುನಿಯಪ್ಪನವರಿಗೆ ದೇವನಹಳ್ಳಿಯಿಂದ ನೀವು ಸ್ಪರ್ಧೆ ಮಾಡಿ ಅಂತ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಹೈಕಮಾಂಡು ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹೀಗಾಗಿ ಕೊತ್ತನೂರು ಮಂಜುನಾಥ್ ಸ್ಪರ್ಧೆಗೆ ಕೋಲಾರದಲ್ಲಿ ವಿರೋಧ ಮಾಡದಂತಹ ಸ್ಥಿತಿ ಇದೆ. ವಿರೋಧ ಮಾಡಿದ್ರೂ ಕೂಡ ಹೈಕಮಾಂಡ್ ಹಾಗೂ ಸಿದ್ದರಾಮಯ್ಯ ಕೊತ್ತನೂರು ಮಂಜುನಾಥ್ಗೆ ಬೆಂಬಲ ಕೊಡ್ತಾರೆ. ಇನ್ಫ್ಯಾಕ್ಟ್ ಕೊತ್ತನೂರು ಮಂಜುನಾಥ್ ಅವರಿಗೆ ನೀವು ಕೋಲಾರದಲ್ಲಿ ನಿಂತ್ಕೊಳ್ರಿ ಅಂತ ಈಗಾಗಲೇ ಅವ್ರಿಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರು ಮುನಿಯಪ್ಪನವ್ರು ವಿರೋಧ ಮಾಡ್ಕೊಳ್ತಾರೆ, ಮಾಡ್ಕೊಳ್ಳಿ ಬಿಡ್ರಿ, ಸುಮ್ಮನಿರ್ರಿ, ನಿಮ್ಗೆ ಯಾಕ್ರಿ, ನೀವು ಸಿದ್ಧತೆ ಮಾಡ್ಕೊಳ್ಳಿ ಅಂತ ಕೊತ್ತನೂರು ಮಂಜುನಾಥ್ ಹೇಳಿದಾರಂತೆ. ಭಾಳ ಇಂಟ್ರೆಸ್ಟಿಂಗ್ ಟ್ಯಾಕ್ಟಿಕ್ಸ್ ಇದು. ಆನಂದು ನಮ್ಮ ಪ್ರತಿನಿಧಿ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಇವಾಗ. ಆನಂದ್, ಭಾಳ ಇಂಟ್ರೆಸ್ಟಿಂಗ್ ಗೇಮ್ ಪಾಲಿಟಿಕ್ಸ್ ಕಣ್ರಿ, ಅದೆಲ್ಲ ಸರಿ, ಆದರೆ ಈಗ ಚೆಕ್ ಮೇಟೋ ಇನ್ನೊಂದು ಮೇಟೋ ಓಕೆ, ಒಪ್ಕೊಳ್ಳೋಣ. ಆದರೆ ಕೊತ್ತನೂರು ಮಂಜುನಾಥ್ ಅವರ ಪ್ರಿಪ್ರೇಷನ್ ಏನು, ತಯಾರಿ ಏನು, ಜೊತೆಗೆ ಕೆ ಎಚ್ ಮುನಿಯಪ್ಪನವರಿಗೆ ಚೆಕ್ ಮೇಟ್ ಹೆಂಗೆ, ಇದು ಒಂದು ಸ್ವಲ್ಪ ಡೀಟೇಲ್ಸ್ ಕೊಡಿ, ವಿವರಿಸಿ ಒಂದು ಸ್ವಲ್ಪ, ನನಗೆ ಗೊತ್ತಾಗಲಿ ನನಗೂನು. ಕೋಲಾರದಿಂದ ಹಿಂದೆ ಸರಿಯೋದಕ್ಕೆ ಸಿದ್ದರಾಮಯ್ಯನವರಿಗೆ ಚೆಕ್ ಮೇಟ್ ಇಟ್ಟಿದ್ದು ಇದೇ ಕೆ ಎಚ್ ಮುನಿಯಪ್ಪ ಮತ್ತೆ ಟೀಮ್. ಹಾಗಾಗಿ ಕೆ ಎಚ್ ಮುನಿಯಪ್ಪ ಅವರಿಗೆ ಚೆಕ್ ಮೇಟ್ ಇಡೋದಕ್ಕೆ ಈಗ ಸಿದ್ದರಾಮಯ್ಯ ಮತ್ತೆ ಅವರ ಟೀಮ್ ಕೂಡ ಪ್ಲಾನ್ ಮಾಡ್ಕೊಂಡಿದೆ. ಕೋಲಾರ ಕ್ಷೇತ್ರದಲ್ಲಿ ತಮ್ಮ ಬೆಂಬಲಿಗರನ್ನ ನಿಲ್ಲಿಸಬೇಕು ಅಂತ ಕೆ ಎಚ್ ಮುನಿಯಪ್ಪ ಸಿಕ್ಕಾಪಟ್ಟೆ ಸರ್ಕಸನ ನಡೀತಾ ಇದ್ರು. ಆದ್ರೆ ಈಗ ಸಿದ್ದರಾಮಯ್ಯನವರ ಬೆಂಬಲಿಗರನ್ನ ನಿಲ್ಲಿಸೋದಕ್ಕೆ ಇಲ್ಲಿ ಅಂತಿಮವಾಗಿ ತೀರ್ಮಾನ ಮಾಡೋದಕ್ಕೆ ಎಲ್ಲರೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆ ಮೂಲಕ ಕೆ ಎಚ್ ಮುನಿಯಪ್ಪ ಅವರಿಗೆ ಮುಖಭಂಗ ಮಾಡೋದಕ್ಕೂ ಕೂಡ ಒಂದು ತೀರ್ಮಾನವನ್ನ ಸಿದ್ದರಾಮಯ್ಯ ಬೆಂಬಲಿಗರು ಮಾಡ್ಕೊಂಡಿರ್ತಕ್ಕಂಥದ್ದು. ಕೆ ಎಚ್ ಮುನಿಯಪ್ಪ ಅವರನ್ನ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೊತ್ತನೂರು ಮಂಜುನಾಥ್ ಸೋಲಿಸಿದ್ರು, ಆದ್ರೆ ಅವರ ವಿರುದ್ಧವಾಗಿ ಕೆಲಸ ಮಾಡಿದ್ರು ಅನ್ನೋ ಒಂದು ವಿಚಾರ ಸಖತ್ ಸದ್ದು ಮಾಡಿತ್ತು. ಈ ನಡುವೆ ಕೊತ್ತೂರು ಮಂಜುನಾಥ್ ಅವರನ್ನ ಅಭ್ಯರ್ಥಿ ಮಾಡ್ಬಿಟ್ಟು ಹೇಗಿರುತ್ತೆ ಅನ್ನೋ ಒಂದು ತೀರ್ಮಾನಕ್ಕೆ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಹಾಗಾಗಿ ಬಹುತೇಕವಾಗಿ ಕೊತ್ತನೂರು ಮಂಜುನಾಥ್ ಅವರನ್ನ ಕೋಲಾರಕ್ಕೆ ಇಳಿಸಿ ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ವರುಣಾ ಕ್ಷೇತ್ರ ಏನಾಗಿದೆ, ಆ ವರುಣಾ ಕ್ಷೇತ್ರ ಮತ್ತೆ ಬಾದಾಮಿ ಎರಡೂ ಕಡೆ ನಿಲ್ತಕ್ಕಂತ ಒಂದು ಪ್ಲಾನ್ ಅನ್ನ ಸಿದ್ದರಾಮಯ್ಯನವರು ಹಾಕೊಂಡಿರ್ತಕ್ಕಂಥದ್ದು. ಈಗಾಗಲೇ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಕೆ ಎಚ್ ಮುನಿಯಪ್ಪ ಅವರ ಹೆಸರು ಮುಂಚೂಣಿಯಲ್ಲಿದೆ. ಹಾಗಾಗಿ ಅವರು ಅಲ್ಲಿ ಬೇಕಾದ್ರೆ ನಿಂತ್ಕೊಳ್ಳಿ, ಈ ಕಡೆ ಕೋಲಾರ ಸಹವಾಸಕ್ಕೆ ಅವರು ಬರೋದು ಬೇಡ, ಕೋಲಾರದಲ್ಲಿ ನಮ್ಮ ಬೆಂಬಲಿಗರು ತುಂಬಾ ಜನ ಇದ್ದಾರೆ, ಅವರು ಅಲ್ಲಿ ಡಿಸೈಡ್ ಮಾಡ್ತಾರೆ ಯಾರನ್ನ ನಿಲ್ಲಿಸಬೇಕು ಯಾರನ್ನ ಬಿಡಬೇಕು ಅಂತ. ಒಟ್ಟಾಗಿ ಗೆಲ್ಸ್ಕೊಂಡು ಬರ್ತಕ್ಕಂತ ಒಂದು ಜವಾಬ್ದಾರಿ ನಮ್ಮದು ಅನ್ನೋ ಒಂದು ವಾದವನ್ನ ಸಿದ್ದರಾಮಯ್ಯನವರು ಹಾಗೆ ಅವರ ಬೆಂಬಲಿಗರು ಮಾಡ್ತಾ ಇರ್ತಕ್ಕಂಥದ್ದು. ದೇವನಹಳ್ಳಿಗೆ ಇಲ್ಲಿ ಸ್ಪರ್ಧೆ ಮಾಡಿದ್ಮೇಲೆ ಎಸಿ ಶ್ರೀನಿವಾಸ ಅಲ್ಲಿ ದೇವನಹಳ್ಳಿಯಲ್ಲಿ ಮತ್ತೊಬ್ಬ ಟಿಕೆಟ್ ಆಕಾಂಕ್ಷಿ ಆಗಿರ್ತಕ್ಕಂಥದ್ದು, ಅವರ ಮನವೊಲಿಕೆ ವಿಚಾರವನ್ನು ಕೂಡ ಸಿದ್ದರಾಮಯ್ಯನವರು ತಮ್ಮ ಹೆಗಲಿಗೆ ಹಾಕೊಂಡಿರ್ತಕ್ಕಂಥದ್ದು. ಈ ಕಡೆ ಕೆ ಎಚ್ ಮುನಿಯಪ್ಪ ಅವರು ದೇವನಹಳ್ಳಿಗೆ ಬಂದ್ಮೇಲೆ ಅವರು ಅಲ್ಲಿಗೆ ಇಲ್ಲಿ ಕೋಲಾರ ಕ್ಷೇತ್ರಕ್ಕೆ ಪದೇ ಪದೇ ಬಂದು ಅಲ್ಲಿ ಕಡ್ಡಿ ಅಲ್ಲಾಡ್ತಕ್ಕಂಥದ್ದು ಬೇಡ, ಅಲ್ಲಿ ಅನಗತ್ಯವಾಗಿ ಗೊಂದಲ ಉಂಟಾದ್ರೆ ಒಂಚೂರು ಪ್ರಕಾಶ್ಗೆ ಅದು ಅನುಕೂಲ ಆಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಒಂದು ಮೆಗಾ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಒಟ್ಟಲ್ಲಿ ಕೋಲಾರದಲ್ಲಿ ಕೊತ್ತೂರು ಮಂಜುನಾಥ್ ಅವರನ್ನ ನಿಲ್ಲಿಸಿ ಕೆ ಎಚ್ ಮುನಿಯಪ್ಪ ಅವರಿಗೆ ಚೆಕ್ ಮೇಟ್ ಕೊಡೋದಕ್ಕೆ ಎಲ್ಲಾ ರೀತಿಯ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಚಂದನ್ ಶರ್ಮಾ.
ಧನ್ಯವಾದಗಳು ಆನಂದ್ ನಂದಗುಡಿ. ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.